ಎಲ್ಲರಿಗೂ ನಮಸ್ಕಾರ. ಮಹಾತಪಸ್ವಿ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳವರ ಜೀವನ ಚರಿತ್ರೆಯ ಮುಂದುವರೆದ ಭಾಗ. ಆತ್ಮೀಯರೇ, ನೆನೆಯ ದಿವಸ ಉಜ್ಜಯಿನಿಯ ಪೀಠಕ್ಕೆ ಸಿದ್ಧಲಿಂಗರನ್ನು ಆಯ್ಕೆ ಮಾಡಿದಂತಹ ಕ್ಷಣವನ್ನು ನಾವೆಲ್ಲರೂ ಕೂಡ ನೋಡಿದ್ವಿ. ಹೀಗೆ ಉಜ್ಜಯಿನಿ ಪೀಠಕ್ಕೆ ಚರ ಪೀಠಾಧ್ಯಕ್ಷರಾಗಿ ಸಿದ್ಧಲಿಂಗ ಜಗದ್ಗುರುಗಳವರನ್ನು, ಸ್ಥಿರ ಪೀಠಾಧ್ಯಕ್ಷರಾಗಿ ವಿರೂಪಾಕ್ಷ ಶಾಸ್ತ್ರಿಗಳನ್ನು ಮರುಳಸಿದ್ಧ ಜಗದ್ಗುರುಗಳು ನೇಮಕ ಮಾಡ್ತಾರೆ. ಇವರೇ ಇನ್ನು ಮುಂದಿನ ಪೀಠದ ಮಠಾಧಿಪತಿಗಳು ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಈಗ ಅವರಿಬ್ಬರಿಗೂ ಕೂಡ ಪಟ್ಟಾಭಿಷೇಕ ಆಗಬೇಕು, ಪಟ್ಟಾಧಿಕಾರ ಮಹೋತ್ಸವ ನಡೀಬೇಕು. ಅತ್ಯಂತ ವಿಜೃಂಭಣೆಯಿಂದ ಈ ಮಹೋತ್ಸವ ಜರುಗಬೇಕು. ಉಜ್ಜಯಿನಿ ಪೀಠದ ಜಗದ್ಗುರುಗಳವರ ಪಟ್ಟಾಧಿಕಾರ ಅಂತಂದರೆ ಸುಮ್ಮನೆ ಅಲ್ಲ, ಸ್ವರ್ಗವೇ ಧರೆಗಿಳಿದು ಬಂದಷ್ಟು ವೈಭವದಿಂದ ಕೂಡಿರುತ್ತೆ ಆ ಪಟ್ಟಾಧಿಕಾರ. ಹೀಗಿರಬೇಕಾದ್ರೆ ಈ ಸುದ್ದಿ ಎಲ್ಲ ಕಡೆ ಪ್ರಸಾರ ಆಯಿತು. ಎಲ್ಲ ಜಗದ್ಗುರುಗಳಿಗೆ, ಅಂದರೆ ರಂಭಾಪುರಿ, ಶ್ರೀಶೈಲ, ಕೇದಾರ, ಕಾಶಿ, ಎಲ್ಲ ಜಗದ್ಗುರುಗಳಿಗೆ ಪತ್ರ ಮುಖೇನ ಸುದ್ದಿ ತಿಳಿಸಲಾಯಿತು. ಉಜ್ಜಯಿನಿ ಪೀಠದ ಅನೇಕ ಶಾಖಾಮಠಗಳಿವೆ, ನೂರಾರು ಶಾಖಾಮಠಗಳಿವೆ, ಆ ಎಲ್ಲ ಮಠಗಳಿಗೂ ಸುದ್ದಿ ಹೋಯಿತು. ಉಜ್ಜಯಿನಿ ಪೀಠದ ಭಕ್ತರು ಕರ್ನಾಟಕ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ ಎಲ್ಲ ಕಡೆ ಇದ್ದಾರೆ. ಎಲ್ಲರಿಗೂ ಕೂಡ ಸುದ್ದಿ ಹೋಯಿತು, ಉಜ್ಜಯಿನಿ ಪೀಠದಲ್ಲಿ ಪಟ್ಟಾಧಿಕಾರ ಮಹೋತ್ಸವ ನಡೀತಾ ಇದೆ ಅಂತ. ಎಲ್ಲರಿಗೂ ಆಮಂತ್ರಣ ಪತ್ರಿಕೆ ತಲುಪಿತು. ಎಲ್ಲರೂ ಕೂಡ ನಿಗದಿಯಾದ ಸಮಯಕ್ಕೆ ಉಜ್ಜಯಿನಿ ಪೀಠಕ್ಕೆ ಆಗಮಿಸಿದರು. ಏನು ಉಜ್ಜಯಿನಿ ಪೀಠ ಎಷ್ಟು ಚೆನ್ನಾಗಿ ಸಜ್ಜುಗೊಂಡಿದೆ ಅಂತಂದರೆ ಅದನ್ನು ನೋಡಲಿಕ್ಕೆ ಎರಡು ಕಣ್ಣುಗಳೇ ಸಾಲದು. ಪ್ರತಿಯೊಂದು ಬೀದಿಯೂ ಕೂಡ ಶುಭ್ರ ಆಗಿದೆ. ಪ್ರತಿಯೊಂದು ಮನೆಯೂ ಕೂಡ ಹೊಸ ಮನೆಯಂತೆ ಕಂಗೊಳಿಸ್ತಾ ಇದೆ. ಎಲ್ಲರ ಮನೆ ಮುಂದೆ ದೊಡ್ಡ ದೊಡ್ಡ ರಂಗೋಲಿಗಳು, ಎಲ್ಲರ ಮನೆಗೂ ಬಾಳೆಕಂಬ, ಮಾವಿನ ತೊರಳುಗಳು, ಇಡೀ ಉಜ್ಜಯಿನಿ ಪೀಠಕ್ಕೇನೆ ದೀಪದಿಂದ ಅಲಂಕಾರ, ಇಡೀ ಉಜ್ಜಯಿನಿ ಗ್ರಾಮಕ್ಕೇನೆ ದೀಪದಿಂದ ಅಲಂಕಾರ. ಪ್ರತಿ ಹೆಜ್ಜೆ ಹೆಜ್ಜೆಗೂ ಧರ್ಮಧ್ವಜಗಳು, ಪತಾಕೆಗಳು, ಧ್ವನಿವರ್ಧಕಗಳು, ಹೀಗೆ ಅನೇಕ ರೀತಿಯಾದಂತಹ ವ್ಯವಸ್ಥೆಯಿಂದ ಇಡೀ ಉಜ್ಜಯಿನಿಯನ್ನು ಊರೇ, ಇಡೀ ಉಜ್ಜಯಿನಿಯ ಗ್ರಾಮವೇ ಪಟ್ಟಾಧಿಕಾರ ಮಹೋತ್ಸವಕ್ಕೆ ಸಜ್ಜಾಗಿದೆ. ಇದಿಷ್ಟೇ ಅಲ್ಲದೆ ಅನೇಕ ಊರುಗಳಿಂದ ಜಾನಪದ ತಂಡಗಳು ಆಗಮಿಸಿವೆ. ಒಂದು ಕಡೆ ಕಹಳೆ, ವೀರಗಾಸೆ, ಕರಡಿ ಕುಣಿತ, ಬಾಜಾ ಭಜಂತ್ರಿಯವರು, ಬಾಜಾ ಮೇಳದವರು, ಜೊತೆಗೆ ನಂದಿಕೋಲು, ಹೀಗೆ ಅನೇಕ ಮಂಗಳ ವಾದ್ಯಗಳು ಮೊಳಗ್ತಾ ಇದ್ದಾವೆ. ಒಂದು ಕಡೆ ಸಂಸ್ಥಾನದ ಉಜ್ಜಯಿನಿ ಪೀಠದ ಸಂಸ್ಥಾನದ ಆನೆ ಸಿಂಗಾರ ಆಗಿದೆ, ಕುದುರೆ ಒಂಟೆಗಳು ಸಿಂಗಾರ ಆಗಿದೆ. ಇಡೀ ಉಜ್ಜಯಿನಿ ಪೀಠಕ್ಕೆ ಹೊಸ ಬಣ್ಣವನ್ನು ಬಳಿಯಲಾಗ್ತಾ ಇದೆ. ಏನು ನವ ವಧು ವರರಂತೆ ಉಜ್ಜಯಿನಿ ಪೀಠ ಕಂಗೊಳಿಸ್ತಾ ಇದೆ. ಅದನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲದು. ಇದರ ಜೊತೆಗೆ ನೂರಾರು ಜನ, ಸಾವಿರಾರು ಜನ ಭಕ್ತಾದಿಗಳು ಬೇರೆ ಬೇರೆ ಊರುಗಳಿಂದ ಬಂದು ಉಜ್ಜಯಿನಿ ಪೀಠಕ್ಕೆ ಬರ್ತಾ ಇದ್ದಾರೆ. ಬರುವಂಥ ಎಲ್ಲ ಭಕ್ತರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಪೀಠದಲ್ಲಿ ಮಾಡಿದ್ದಾರೆ. ಏನು ಸಾಮಾನ್ಯ ಊಟ ಅಲ್ಲ, ಅತ್ಯಂತ ವೈಭವಿತಪೂರ್ವವಾದಂಥ ಊಟ ನಡೀತಾ ಇದೆ. ಗೋಧಿ ಹುಗ್ಗಿ, ಬದ್ದೆಕಾಯಿ ಪಲ್ಯ, ಅನ್ನ, ಸಾರು, ಹಪ್ಪಳ, ಉಪ್ಪಿನಕಾಯಿ, ಏನು ಅತ್ಯಂತ ವೈಭವದಿಂದ ಆ ಎಲ್ಲ ಬಂದಂಥ ಸಾವಿರಾರು ಜನಗಳಿಗೂ ಕೂಡ ನಿತ್ಯ ಪ್ರಸಾದದ ವ್ಯವಸ್ಥೆ ಆಗ್ತಾ ಇದೆ. ಈ ಥರ ಉಜ್ಜಯಿನಿ ಪೀಠ ಸಿಂಗಾರಗೊಂಡಿದೆ. ಇನ್ನೇನು ಮರು ದಿವಸ ಬೆಳಗ್ಗೆ ಪಟ್ಟಾಧಿಕಾರ ನಡೀಬೇಕು. ಅಂದರೆ 1906 ಇಸವಿ, 1906 ಇಸವಿ ಮೇ ತಿಂಗಳು 13ನೇ ತಾರೀಕು ಉತ್ತರಾಷಾಢ ನಕ್ಷತ್ರದ ಶುಭ ಭಾನುವಾರ ದಿವಸ ಉಜ್ಜಯಿನಿ ಪೀಠಕ್ಕೆ ಪಟ್ಟಾಧಿಕಾರದ ಮಹೋತ್ಸವ. ಮೇ ತಿಂಗಳು 13ನೇ ತಾರೀಕು ಉತ್ತರಾಷಾಢ ನಕ್ಷತ್ರ ಇದೆ, ಶುಭ ಭಾನುವಾರ ದಿವಸ ಉಜ್ಜಯಿನಿ ಪೀಠಕ್ಕೆ ಪಟ್ಟಾಧಿಕಾರದ ಸಂಭ್ರಮ ನಡೀತಾ ಇದೆ. ನಿಗದಿಯಂತೆ ಸಿದ್ಧಲಿಂಗ ಜಗದ್ಗುರುಗಳವರು, ವಿರೂಪಾಕ್ಷ ಶಾಸ್ತ್ರಿಗಳವರು ಪೀಠಕ್ಕೆ ಆಗಮಿಸ್ತಾರೆ. ಅವರು ಪೂರ್ವ ನಿಯೋಜಿತ ಜಗದ್ಗುರುಗಳು, ಅಂದರೆ ನಾಳೆವರೆಗೆ ಪಟ್ಟಾಧಿಕಾರ ಆಗ್ತಾ ಇದೆ.
ಅವರನ್ನು ಪೀಠದ ಒಳಗಡೆ ಅತ್ಯಂತ ಗೌರವದಿಂದ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಿದ್ದಾರೆ. ಮಧ್ಯರಾತ್ರಿಯಿಂದಲೇ ಎಲ್ಲ ಪೂಜಾ ಕೈಂಕರ್ಯಗಳು ಪ್ರಾರಂಭವಾಗಿವೆ. ಪೀಠಕ್ಕೆ ಆಗಮಿಸಿದಂತಹ ಬಾಲಕ ಸಿದ್ಧಲಿಂಗರನ್ನು ವಿರೂಪಾಕ್ಷ ಶಾಸ್ತ್ರಿಗಳನ್ನು ಒಂದು ಕಡೆ ಕುಳ್ಳಿರಿಸಿ ಅವರಿಗೆ ದೃಷ್ಟಿಯನ್ನು ತೆಗೆಯಲಾಗ್ತಾ ಇದೆ. ಜೊತೆಗೆ ಅವರಿಗೆ ಮಂಗಳ ಸ್ನಾನವನ್ನು ಜಗದ್ಗುರುಗಳು ಮಾಡಿಸ್ತಾ ಇದ್ದಾರೆ. ಅವರ ತಲೆಯ ಮೇಲೆ ಪಾದವನ್ನು ಇಟ್ಟು ಅವರಿಗೆ ಅರಿಶಿಣದ ನೀರಿಂದ ಹಾಲಿನಿಂದ ಅಭಿಷೇಕ ಮಾಡಿ ಅವರ ದೇಹವನ್ನು ಶುಚಿಗೊಳಿಸ್ತಾ ಇದ್ದಾರೆ. ಹೀಗೆ ಅತ್ಯಂತ ಸಂಭ್ರಮದಿಂದ ಇಡೀ ಉಜ್ಜಯಿನಿ ಪೀಠ ಪಟ್ಟಾಧಿಕಾರ ಮಹೋತ್ಸವಕ್ಕೆ ಕಾಯ್ತಾ ಇದೆ. ಆ ಇಬ್ಬರಿಗೂ ಮರುಳಸಿದ್ಧರು ಅಂದರೆ ಸಿದ್ಧಲಿಂಗ ಜಗದ್ಗುರುಗಳಿಗೂ ವಿರೂಪಾಕ್ಷ ಶಾಸ್ತ್ರಿಗಳಿಗೂ ವಿಧಿವಿಕ್ತವಾಗಿ ಮಂಗಳ ಸ್ನಾನವನ್ನು ಮಾಡಿಸಿ ಅವರಿಬ್ಬರಿಗೂ ಕೂಡ ರಾಜ ಉಂಗುರದ ಮುದ್ರೆಯನ್ನು ಉಜ್ಜಯಿನಿ ಪೀಠದ ರಾಜ ಉಂಗುರದ ಮುದ್ರೆಯನ್ನು ಧರಿಸ್ತಾ ಇದ್ದಾರೆ. ಧಾರಣೆ ಮಾಡಿ ಅವರಿಬ್ಬರ ತಲೆ ಮೇಲೂ ಕೂಡ ಮಂತ್ರಾಕ್ಷತೆಯನ್ನು ಹಾಕಿ ಅವರಿಬ್ಬರಿಗೂ ಕೂಡ ಆಶೀರ್ವಾದ ಮಾಡಿ ಅವರಿಬ್ಬರನ್ನು ಮುಂದೆ ಕೂರಿಸಿಕೊಂಡು ವೀರಶೈವ ಧರ್ಮದ ತತ್ವ ಸಿದ್ಧಾಂತಗಳನ್ನು ಬೋಧನೆ ಮಾಡ್ತಾ ಇದ್ದಾರೆ. ಉಜ್ಜಯಿನಿ ಪೀಠದ ಇತಿಹಾಸವನ್ನು ತಿಳಿಸಿ ಹೇಳ್ತಾ ಇದ್ದಾರೆ. ಯಾಕಂದರೆ ಅವರು ಮುಂದೆ ಇಡೀ ಉಜ್ಜಯಿನಿ ಪೀಠದ ಜವಾಬ್ದಾರಿಯನ್ನು ತಗೋಬೇಕಾದಂಥವರು. ಹಾಗಾಗಿ ಅವರಿಗೆ ಉಜ್ಜಯಿನಿ ಪೀಠದ ಪ್ರತಿಯೊಂದು ಪರಿಚಯ ಇರಬೇಕು. ಹಾಗಾಗಿ ಸಂಕ್ಷಿಪ್ತವಾಗಿ ಉಜ್ಜಯಿನಿ ಪೀಠದ ಪರಂಪರೆಯನ್ನು ಹೇಳ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಎಲ್ಲ ರೀತಿಯಾದಂತಹ ಕೈಂಕರ್ಯಗಳು ನಡೀತಾ ಇದ್ದಾವೆ. ಮರುಳ ಸಿದ್ಧನಿಗೆ ಶತರುದ್ರಾಭಿಷೇಕ ನಡೀತಾ ಇದೆ. ಉಜ್ಜಯಿನಿ ಪೀಠದ ಕ್ಷೇತ್ರ ದೇವತೆಯಾದ ಗೌರಮ್ಮ ತಾಯಿಗೆ ರುದ್ರಾಭಿಷೇಕ ನಡೀತಾ ಇದೆ. ಎಲ್ಲ ಕಡೆ ವೇದ ಮಂತ್ರ ಘೋಷಗಳ ಪಠನೆ ನಡೀತಾ ಇದೆ. ಇಡೀ ಉಜ್ಜಯಿನಿ ಪೀಠಕ್ಕೆ ಉಜ್ಜಯಿನಿ ಪೀಠವೇ ಕೈಲಾಸದಂತೆ ಕಂಗೊಳಿಸ್ತಾ ಇದೆ. ಏನು ಅದ್ಭುತವಾದಂತಹ ದಿವಸ. ಮರುದಿವಸ ಬೆಳಗ್ಗೆ ಶುಭ ಭಾನುವಾರದ ದಿವಸ ಎಲ್ಲ ಪೀಠಾಚಾರ್ಯರು ಕೂಡ ಆ ಉಜ್ಜಯಿನಿ ಪೀಠಕ್ಕೆ ಆಗಮಿಸಿದ್ದಾರೆ. ರಂಭಾಪುರಿ ಪೀಠದ ಜಗದ್ಗುರುಗಳು, ಕೇದಾರ ಪೀಠದ ಜಗದ್ಗುರುಗಳು, ಜೊತೆಗೆ ಶ್ರೀಶೈಲ ಪೀಠದ ಜಗದ್ಗುರುಗಳು, ಕಾಶಿ ಪೀಠದ ಜಗದ್ಗುರುಗಳು, ಹೀಗೆ ಎಲ್ಲ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಸಿದ್ಧಲಿಂಗರಿಗೆ ಮತ್ತು ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಉಜ್ಜಯಿನಿ ಪೀಠದ ಪಟ್ಟಾಧಿಕಾರದ ಮಹೋತ್ಸವದ ಸಂಭ್ರಮ. ದೊಡ್ಡ ಅದ್ಭುತವಾದಂತಹ ವೇದಿಕೆ ಸಿದ್ಧವಾಗಿದೆ. ಆ ವೇದಿಕೆಯ ಮೇಲೆ 5 ಜನ ಜಗದ್ಗುರುಗಳು ವಿರಾಜಮಾನವಾಗಿ ಕೂತಿದ್ದಾರೆ. ಹೊಸ ಜಗದ್ಗುರುಗಳಾದಂತಹ ವಿರೂಪಾಕ್ಷ ಶಾಸ್ತ್ರಿಗಳು, ಸಿದ್ಧಲಿಂಗರಿಬ್ಬರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಅವರು ವೇದಿಕೆಗೆ ಬರ್ತಾ ಇದ್ದ ಹಾಗೆ ಎಲ್ಲರೂ ಭಕ್ತಾದಿಗಳು ಜಯಘೋಷ ಕೂಗ್ತಾ ಇದ್ದಾರೆ. ನೂತನ ಜಗದ್ಗುರುಗಳಿಗೆ ಜಯವಾಗಲಿ, ನೂತನ ಜಗದ್ಗುರುಗಳಿಗೆ ಜಯವಾಗಲಿ ಅಂತ ಹೇಳಿ ಅತ್ಯಂತ ಆನಂದದಿಂದ ಅವರನ್ನು ಬರಮಾಡಿಕೊಂಡಿದ್ದಾರೆ. ಅವರಿಬ್ಬರನ್ನು ಪೀಠದ ಮೇಲೆ ಕುಳ್ಳಿರಿಸಿ ಅವರಿಬ್ಬರನ್ನು ಕೂರಿಸಿ ಅವರಿಗೆ ಪರಂಪರೆಯಿಂದ ಬಂದಂತಹ ಉಜ್ಜಯಿನಿ ಪೀಠದ ರತ್ನ ಖಚಿತ ಕಿರೀಟವನ್ನು ಧಾರಣೆ ಮಾಡ್ತಾರೆ. ಸಿದ್ಧಲಿಂಗ ಜಗದ್ಗುರುಗಳಿಗೆ ಒಂದು ಬಂಗಾರದ ಕಿರೀಟ, ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಒಂದು ಬಂಗಾರದ ಕಿರೀಟವನ್ನು ಧರಿಸ್ತಾರೆ. ಜೊತೆಗೆ ಪರಂಪರೆಯಿಂದ ಬಂದಂತಹ ಉಜ್ಜಯಿನಿ ಪೀಠದ ಕೈಗಡಗವನ್ನು ಅವರಿಬ್ಬರ ಕೈಗೂ ಕೂಡ ಹಾಕ್ತಾರೆ. ಕಾಲುಗಡಗವನ್ನು ಕಾಲಿಗೆ ಹಾಕ್ತಾರೆ. 10 ಬೆರಳಿಗೆ ಬಂಗಾರದ ಉಂಗುರವನ್ನು ಧರಿಸ್ತಾರೆ. ಅವರಿಗೆ ಪೀಠದ ದಂಡವನ್ನು, ಕಮಂಡಲವನ್ನು ಹಸ್ತಾರಿಸ್ತಾರೆ. ಹಸ್ತಾಂತರ ಮಾಡಿ 5 ಜಗದ್ಗುರುಗಳು ಅವರ ತಲೆ ಮೇಲೆ ಕೈಯನ್ನು ಇಟ್ಟು ಅವರಿಗೆ ಹೊಸ ಹೆಸರನ್ನು ಘೋಷಣೆ ಮಾಡ್ತಾರೆ. ಆ ಹೆಸರೇ ಬಹಳ ಅದ್ಭುತವಾಗಿರುತ್ತೆ. ವೇದಮೂರ್ತಿ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಹೊಸ ಹೆಸರು ಘೋಷಣೆ ಆಗತ್ತೆ. ಆ ಹೆಸರೇ ಶ್ರೀಮದ್ ಉಜ್ಜಯಿನಿಯ ಸದ್ಧರ್ಮ ಸಿಂಹಾಸನಾಧೀಶ್ವರ ಸ್ಥಿರ ಪಠ್ಯಾಧ್ಯಕ್ಷ ಶ್ರೀ ಶ್ರೀ 1008 ಜಗದ್ಗುರು ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳೆಂಬ ನೂತನ ಹೆಸರನ್ನು ಘೋಷಿಸ್ತಾರೆ. ಅವರು ಉಜ್ಜಯಿನಿ ಪೀಠದ ಸ್ಥಿರ ಪಟ್ಟಾಧ್ಯಕ್ಷರಾಗ್ತಾರೆ. ಇನ್ನು ಸಿದ್ಧಲಿಂಗ ಜಗದ್ಗುರುಗಳಿಗೂ ಕೂಡ ಹೊಸ ನಾಮವನ್ನು ಘೋಷಿಸ್ತಾರೆ. ಆ ಹೊಸ ನಾಮವೇ ಶ್ರೀ ಶ್ರೀ 1008 ಸದ್ಧರ್ಮ ಸಿಂಹಾಸನಾಧೀಶ್ವರ ಚರ ಪಟ್ಟಾಧ್ಯಕ್ಷ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತ ಹೇಳಿ ನೂತನ ಹೆಸರನ್ನು ಅವರಿಗೆ ಅಭಿಧಾನವನ್ನು ಮಾಡ್ತಾರೆ. ಹೀಗೆ ಅಭಿಧಾನವನ್ನು ಮಾಡಿ ಎಲ್ಲ ಜಗದ್ಗುರುಗಳು ತಮ್ಮ ಪರಮ ಅಮೃತ ಹಸ್ತದಿಂದ ಅವರಿಬ್ಬರ ತಲೆಗೆ ಪುಷ್ಪ ಮಳೆಯನ್ನಗರೆದು ಆಶೀರ್ವದಿಸಿ, ನೀವು ಇವತ್ತಿನಿಂದ ಉಜ್ಜಯಿನಿ ಪೀಠದ ಜಗದ್ಗುರುಗಳು ಅಂತ ಹೇಳಿ ಎಲ್ಲ ಜನಗಳ ಮುಂದೆ ಘೋಷಣೆ ಮಾಡ್ತಾರೆ. ಘೋಷಣೆ ಮಾಡಿದ್ದೇ ತಡ ಎಲ್ಲ ಜನಗಳು
ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಜಯವಾಗಲಿ, ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಜಯವಾಗಲಿ ಅಂತ ಹೇಳಿ ಮುಗಿಲೆತ್ತರಕ್ಕೆ ಕೇಳುವಂತೆ, ಜಗದ ಉದ್ದಗಲಕ್ಕೂ ಕೇಳುವಂತೆ ಜೈಕಾರ ಹಾಕ್ತಾರೆ, ಚಪ್ಪಾಳೆಯನ್ನು ತಟ್ತಾರೆ. ಇದನ್ನು ನೋಡಿ ಸಿದ್ಧಲಿಂಗರ ತಂದೆ ತಾಯಿಗಳ ಕಣ್ಣಲ್ಲಿ ನೀರು ಬರ್ತದೆ. ನನ್ನ ಮಗ ಒಂದು ಉಜ್ಜಯಿನಿ ಪೀಠದ ಜಗದ್ಗುರುಗಳು ಆದ ಅನ್ನುವಂಥದ್ದನ್ನು ನೋಡಿ ಹೆಮ್ಮೆ ಅನಿಸುತ್ತೆ, ಸಂತೋಷ ಆಗತ್ತೆ. ಏನು ಆ ಸಂದರ್ಭದಲ್ಲಿ ಇಡೀ ಉಜ್ಜಯಿನಿ ಪೀಠವೇ ಮರೆಯದಂತಹ ಒಂದು ಘಟನೆ ನಡೆಯುತ್ತದೆ. ಏನಪ್ಪ ಆ ಘಟನೆ ಅಂತಂದರೆ, ಪಟ್ಟಾಧಿಕಾರ ಮಹೋತ್ಸವ ಆದ ನಂತರ ಅಡ್ಡಪಲ್ಲಕ್ಕಿ ಉತ್ಸವ ಇರ್ತದೆ. ಅಡ್ಡಪಲ್ಲಕ್ಕಿ ಉತ್ಸವ ನಡಿಬೇಕು, ಇಡೀ ಊರಿಗೆ ಊರೇ ಅಡ್ಡಪಲ್ಲಕ್ಕಿ ಉತ್ಸವಕ್ಕೆ ಸಿದ್ಧವಾಗಿದೆ. ಎರಡು ಅಡ್ಡಪಲ್ಲಕ್ಕಿಗಳು ರೆಡಿಯಾಗಿವೆ, ನೂತನ ಅಡ್ಡಪಲ್ಲಕ್ಕಿಗಳು. ಒಂದರಲ್ಲಿ ಸಿದ್ಧಲಿಂಗ ಜಗದ್ಗುರುಗಳು ಬಂದು ದಯಮಾಡಿಸಿ ಆಸೀನರಾಗಿದ್ದಾರೆ, ಇನ್ನೊಂದು ಕಡೆ ಚನ್ನಬಸವಾರ್ಯರು ಬಂದು ಕೂತು ಆಸೀನರಾಗಿದ್ದಾರೆ. ಇವರಿಬ್ಬರ ಅಡ್ಡಪಲ್ಲಕ್ಕಿ ಉತ್ಸವ ಅತ್ಯಂತ ವಿಜೃಂಭಣೆ ನಡೀತಾ ಇದೆ. ಮುಂದುಗಡೆ ಅನೇಕ ಮುತ್ತೈದೆಯರು ಕಳಶವನ್ನು ಹೊತ್ತು ನಡೀತಾ ಇದ್ದಾರೆ. ಹಿಂದುಗಡೆ ವೀರಗಾಸೆಯವರು, ಕಳಸದವರು, ಡೋಳು, ಡಮಾರೆಯವರು, ಅನೇಕ ಮಂಗಳ ವಾದ್ಯಗಳನ್ನು ಬಾರಿಸ್ತಾ ಜಗದ್ಗುರುಗಳವರನ್ನು ಅಡ್ಡಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ. ಸಾವಿರಾರು ಜನ ಪಲ್ಲಕ್ಕಿ ಹಿಂದಗಡೆ ಹೋಗ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಒಂದು ವಿಚಿತ್ರ ಘಟನೆ ನಡೆದು ಬಿಡುತ್ತೆ. ಏನಪ್ಪ ಅಂದರೆ, ಇದ್ದಕ್ಕಿದ್ದ ಹಾಗೆ ಒಂದು ಮದವೇರಿದ ಗೂಳಿ ಆ ಜನಗಳ ಗುಂಪನ ನಡುವೆ ಹಾದು ಸೀಳಿ ಜೋರಾಗಿ ಓಡಿ ಬರ್ತಾ ಇರುತ್ತೆ. ಅದೆಷ್ಟೋ ಜನಗಳನ್ನ ತುಳಿದು ನೂಕಿ ನುಗ್ಲಾಕಿ ಜನ ಗೊಂದಲನ ಎಬ್ಬಿಸ್ಬಿಡತ್ತೆ. ಎಲ್ಲರಿಗೂ ಭಯ 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 ಆಗತ್ತೆ, ಆಶ್ಚರ್ಯ ಆಗತ್ತೆ. ಏನಪ್ಪ ಇದು, ಇಂತಹ ಮಂಗಳಕರ ಸಮಯದಲ್ಲಿ ಅಮಂಗಳ ಆಯ್ತಲ್ಲ. ಎಲ್ಲ ಜನ ಎಲ್ಲ ದಿಕ್ಕಾಪಾಲಾಗಿ ಓಡ್ತಾರೆ ಪ್ರಾಣ ಭಯದಿಂದ. ಎಲ್ಲಿ ನಮಗೆ ಆ ಗೂಳಿ ತಿವಿದು ಸಾಯಿಸತ್ತೋ, ತುಳಿದು ಸಾಯಿಸತ್ತೋ ಅಂತ ಭಯವಾಗಿ ಓಡಿ ಹೋಗ್ತಾರೆ. ಸಿದ್ಧಲಿಂಗ ಜಗದ್ಗುರುಗಳು ಅಡ್ಡಪಲ್ಲಕ್ಕಿ ಮುಂದೆ ಆ ಗೂಳಿ ಬಂದು ನಿಲ್ಲತ್ತೆ. ಸಿದ್ಧಲಿಂಗ ಜಗದ್ಗುರುಗಳು ಕೇವಲ 16 ವರ್ಷದ ಬಾಲಕರು. ಅಡ್ಡಪಲ್ಲಕ್ಕಿಂದ ಕೆಳಗಡೆ ಇಳಿತಾರೆ. ಕೆಳಗಡೆ ಇಳಿದು ಸೀದಾ ಮದವೇರಿದಂತಹ ಆ ಗೂಳಿಯ ಬಳಿಗೆ ಬರ್ತಾರೆ. ಇನ್ನು 16 ವರ್ಷದ ಬಾಲಕ ನಮ್ಮ ಗುರುಗಳು. ಮದವೇರಿದ ಗೂಳಿಯ ಬಳಿಗೆ ಬಂದು ತಮ್ಮ ಅಮೃತ ಹಸ್ತವನ್ನು ಆ ಗೂಳಿಯ ಮೇಲೆ ಇಟ್ಟು, ಮರುಳ ಸಿದ್ಧೇಶ್ವರ, ಪರೀಕ್ಷೆ ಮಾಡಬೇಡಪ್ಪ, ನಮ್ಮನ್ನು ಯಾವತ್ತೂ ಪರೀಕ್ಷೆ ಮಾಡಬೇಡಪ್ಪ ಅಂತ ಹೇಳಿ ಆ ಗೂಳಿಯ ಮೇಲೆ ತಮ್ಮ ಬಲಗೈ ಹಸ್ತವನ್ನು ಇಡ್ತಾರೆ. ತಮ್ಮ ಬೆತ್ತದಿಂದ 3 ಸಾರ್ತಿ ಆ ಗೂಳಿಗೆ ಮುಟ್ಟಿಸ್ತಾರೆ. ಮದವೇರಿ ಸೊಕ್ಕಿದ್ದಂತಹ ಗೂಳಿ ಕ್ಷಣ ಮಾತ್ರದಲ್ಲಿಯೇ ತನ್ನೆಲ್ಲ ಮದವನ್ನು ಕಳೆದುಕೊಂಡು ಶರಣಾಗಿ ತನ್ನ 2 ಕಾಲುಗಳನ್ನು ಜಗದ್ಗುರುಗಳವರ ಪಾದಕ್ಕೆ ಹಚ್ಚಿ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಹೇಗೆ ಬಂತೋ ಹಾಗೆ ಹೋಗುತ್ತೆ. ಯಾರಿಗೂ ಕೂಡ ತೊಂದರೆ ಆಗಲ್ಲ. ಇದನ್ನು ನೋಡಿದಂತಹ ಜನ ಆಶ್ಚರ್ಯ ಆಗ್ತಾರೆ, ಏನು ಅದ್ಭುತ ಇದು, 16 ವರ್ಷದ ಸಿದ್ಧಲಿಂಗ ಜಗದ್ಗುರುಗಳವರು ಉಜ್ಜಯಿನಿ ಪೀಠಕ್ಕೆ ನೂತನ ಜಗದ್ಗುರುಗಳಾದ ಮೊದಲನೇ ದಿವಸವೇ ಇಂತಹ ದೊಡ್ಡ ಪವಾಡವನ್ನು ಮಾಡಿದ್ದಾರೆ ಅಂತಂದರೆ, ಇವರು ಸಾಮಾನ್ಯ ಜಗದ್ಗುರುಗಳಲ್ಲ, ಸಾಕ್ಷಾತ್ ಶಿವನ ಸ್ವರೂಪವೇ ಅಂತ ಹೇಳಿ ಭಾವಿಸಿ ಎಲ್ಲ ಜನಗಳು ಕೂಡ ಜೋರಾಗಿ ಜೈಘೋಷ ಮಾಡ್ತಾರೆ, ಸಿದ್ಧಲಿಂಗೇಶ್ವರ ಮಹಾರಾಜ ಕೀ ಜೈ ಅಂತೇಳಿ. ಇವತ್ತು ಕೂಡ ಉಜ್ಜಯಿನಿ ಪೀಠದಲ್ಲಿ ಈ ಘಟನೆಯನ್ನು ಯಾರೂ ಕೂಡ ಮರೆಯೋದಿಲ್ಲ. ಎಲ್ಲರ ನೆನಪಿನಲ್ಲಿ ಈ ಘಟನೆ ಅಚ್ಚಳಿಯದೆ ಉಳಿದಿರ್ತಕ್ಕಂಥದ್ದು. ಕಾರಣ, ಸಿದ್ಧಲಿಂಗ ಜಗದ್ಗುರುಗಳವರು ವಯಸ್ಸಿನಲ್ಲಿ ಕೇವಲ 16 ವರ್ಷ, ಆದರೆ ಅವರ ಅಂತರಾತ್ಮದಲ್ಲಿ ಕುಳಿತಂತಹ ಶಕ್ತಿ ಅದು ಯಾವ ವಯಸ್ಸಿಗೂ ಯಾವ ವ್ಯಕ್ತಿಗೂ ಯಾವ ವ್ಯಕ್ತಿತ್ವಕ್ಕೂ ಕೂಡ ಸಿಗಲಾರದಂತಹ ಅದ್ಭುತ ಶಿವನ ಶಕ್ತಿಯೇ ಅವರ ಅಂತರಾತ್ಮದಲ್ಲಿ ಅಡಗಿ ಕುಳಿತಿತ್ತು ಅನ್ನುವಂತಹ ನಮಗೆ ಗೊತ್ತಾಗ್ತದೆ. ಇದು ಇವತ್ತಿನ ಒಂದು ಅದ್ಭುತವಾದಂತಹ ಪ್ರಸಂಗ. ಅತ್ಯಂತ ಸುಂದರವಾಗಿ ವೈಭವಿತವಾಗಿ ಜಗದ್ಗುರುಗಳವರ ಪಟ್ಟಾಧಿಕಾರ ಮಹೋತ್ಸವ ನೆರವೇರುತ್ತೆ. 5 ಜನ ಜಗದ್ಗುರುಗಳವರನ್ನು ಹರಸಿ ಆಶೀರ್ವದಿಸ್ತಾರೆ. ಇಡೀ ಊರಿಗೆ ಊರೇ ಅವರ ಆಶೀರ್ವಾದ ಪಡೆದು ಧನ್ಯರಾಗ್ತಾರೆ, ಧನ್ಯರಾಗ್ತಾರೆ. ನಾಳಿನ ಪ್ರಸಂಗದಲ್ಲಿ ಸಿದ್ಧಲಿಂಗ ಜಗದ್ಗುರುಗಳವರು ತಮ್ಮ ಪಟ್ಟಾಧಿಕಾರದ ಮೊದಲನೆಯ ಆಶೀರ್ವಚನವನ್ನು ಏನು ಕೊಡ್ತಾರೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾವು ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಮಹಾತಪಸ್ವಿ ಸಿದ್ಧಲಿಂಗ ಜಗದ್ಗುರುಗಳವರು ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹರಸಿ ಹಾರೈಸುತ್ತಾ, ಶಿವಂ ಭೂಯಾತ್.